ಉನ್ನತ ಮಟ್ಟದ ತನಿಖೆ ಬಳಿಕ ರಾಷ್ಟ್ರೀಯ ಭದ್ರತಾ ನಿಯಮಗಳನ್ನು ಉಲ್ಲಂಘನೆ ಮಾಡಿರುವಂತ ವಿಚಾರದಲ್ಲಿ ತಪ್ಪಿತಸ್ಥರು ಅಂತ ಕಂಡುಬಂದ ಕಾರಣಕ್ಕೆ ಸ್ಟ್ರಾಟಜಿಕ್ ಫೋರ್ಸಸ್ ಕಮಾಂಡ್ ಎಸ್ಎಫ್ಸಿ ಅಲ್ಲಿ ನೇಮಕಗೊಂಡಿದ್ದಂತ ಭಾರತೀಯ ಸೇನಾ ಮೇಜರ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸೇವೆಯಿಂದ ವಜಾ ಮಾಡಿದ್ದಾರೆ ಅಂತ ರಕ್ಷಣಾ ಮತ್ತು ಭದ್ರತಾ ಸಂಸ್ಥೆಯ ಮೂಲಗಳು ತಿಳಿಸಿವೆ 2022 ರ ಮಾರ್ಚ್ ನಲ್ಲಿ ಮೇಜರ್ನ ಚಟುವಟಿಕೆಗಳ ಬಗ್ಗೆ ಸೇನೆಯು ತನಿಖೆಯನ್ನು ಪ್ರಾರಂಭಿಸಿತು ಅವರು ಸೂಕ್ಷ್ಮ ಮಾಹಿತಿಯನ್ನು ಹೊಂದಿರೋದು ಮತ್ತು ಹಂಚಿಕೊಳ್ಳೋದು ಸೇರಿದಂತೆ ಅನುಮಾನಸ್ಪದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದು ಸಂಬಂಧಪಟ್ಟ ಅಧಿಕಾರಿಗಳು ಕಂಡುಹಿಡಿದಿದ್ದರು ಅಂತ ತಿಳಿಸಿದ್ದಾರೆ ಮೂರು ಸೇನಾ ಪಡೆಗಳ ಸರ್ವೋಚ್ಚ ಕಮಾಂಡರ್ ಆಗಿರುವಂತ ರಾಷ್ಟ್ರಪತಿ ಸೇನಾ ಕಾಯ್ದೆ 1950 ರ ಅಡಿಯಲ್ಲಿ ತಮ್ಮ ಅಧಿಕಾರವನ್ನು ಚಲಾವಣೆ ಮಾಡಿದ್ದು ಒಂದು ವಾರದ ಹಿಂದೆ ಮೇಜರ್ನನ್ನ ಸೇವೆಯನ್ನು ಕೊನೆಗೊಳಿಸುವ ಆದೇಶಕ್ಕೆ ಸಹಿ ಹಾಕಿದ್ದಾರೆ ಅಂತ ಮೂಲಗಳು ತಿಳಿಸಿವೆ ಸೆಪ್ಟೆಂಬರ್ನ ಮಧ್ಯಭಾಗದಲ್ಲಿ ಮೇಜರ್ನ ಸೇವೆಯಿಂದ ವಜಾ ಮಾಡುವ ಆದೇಶವನ್ನು ನೀಡಲಾಗಿತ್ತು ರಾಷ್ಟ್ರಪತಿಗಳ ಅನುಮೋದನೆಯ ಬಳಿಕ ಇದನ್ನು ಜಾರಿ ಮಾಡಲಾಗಿದೆ ತಮ್ಮ ಸೇವೆ ಮುಕ್ತಾಯದ ಬಗ್ಗೆ ಮೇಜರ್ ಕಡೆಯಿಂದ ಯಾವುದೇ ಅಧಿಕೃತ ಪ್ರತಿಕ್ರಿಯೆಗಳು ಬಂದಿಲ್ಲ ಆರೋಪಗಳು ಹೊರಬಿದ್ದ ನಂತರ ನೇಮಕಗೊಂಡ ಬೋರ್ಡ್ ಆಫ್ ಆಫೀಸರ್ಸ್ನ ಸಂಶೋಧನೆಗಳ ಆಧಾರದ ಮೇಲೆ ಮೇಜರ್ನ ಸೇವೆಯನ್ನು ವಜಾಗೊಳಿಸಲಾಗಿದೆ ಅಂತ ಮೂಲಗಳು ತಿಳಿಸಿವೆ ಮೇಜರ್ ವಿರುದ್ಧದ ಆರೋಪಗಳು ಮುನ್ನೆಲೆಗೆ ಬಂದ ನಂತರ ಕಳೆದ ವರ್ಷ ಅವರನ್ನು ಅಮಾನತುಗೊಳಿಸಲಾಗಿತ್ತು ಆ ಸಮಯದಲ್ಲಿ ಅವರನ್ನು ಉತ್ತರ ಭಾರತದ ಒಂದು ಸ್ಥಳದಲ್ಲಿ ಎಸ್ಎಫ್ಸಿ ಘಟಕದೊಂದಿಗೆ ನಿಯೋಜಿಸಲಾಗಿತ್ತು ಅಂತ ಮೂಲಗಳು ತಿಳಿಸಿವೆ ಪಾಕಿಸ್ತಾನಿ ಗುಪ್ತಚರ ದಳಕ್ಕಾಗಿ ಕೆಲಸವನ್ನು ಮಾಡಿದ್ದಾನೆ ಎಂದು ನಂಬಲಾದ ಓರ್ವ ಕಾರ್ಯಕರ್ತನೊಂದಿಗೆ ಮೇಜರ್ ಸಾಮಾಜಿಕ ಮಾಧ್ಯಮದಲ್ಲಿ ಸಂಪರ್ಕ ಹೊಂದಿದ್ದ ಅನ್ನೋದು ತಿಳಿದುಬಂದಿದೆ ಮೇಜರ್ ವಿರುದ್ಧ ಬೇಹುಗಾರಿಕೆಯ ಆರೋಪಗಳನ್ನು ಹೊರಿಸಲಾಗಿದೆ ಅನಧಿಕೃತ ವ್ಯಕ್ತಿಗಳೊಂದಿಗೆ ರಹಸ್ಯ ಮಾಹಿತಿಯನ್ನು ಹೊಂದೋದು ಮತ್ತು ಹಂಚಿಕೊಳ್ಳೋದು ಅಂತ ಮೂಲಗಳು ತಿಳಿಸಿವೆ ಮೇಜರ್ನ ಫೋನ್ನಲ್ಲಿ ಈ ಕುರಿತಾದ ಪ್ರಮುಖ ಮಾಹಿತಿಗಳು ಕಂಡುಬಂದಿದೆ ಅಂತ ಹೇಳಲಾಗಿದೆ ಇದು ಭದ್ರತಾ ಪ್ರೋಟೋಕಾಲ್ಗಳ ಉಲ್ಲಂಘನೆಯಾಗಿದೆ ಬ್ರಿಗೇಡಿಯರ್ ಶ್ರೇಣಿಯ ಅಧಿಕಾರಿ ಸೇರಿದಂತೆ ಸುಮಾರು 12 ರಕ್ಷಣಾ ಸಿಬ್ಬಂದಿಯನ್ನ ರಾಷ್ಟ್ರೀಯ ಭದ್ರತಾ ಪ್ರೋಟೋಕಾಲ್ ಉಲ್ಲಂಘನೆಯ ಬಗ್ಗೆ ಪ್ರತ್ಯೇಕವಾಗಿ ತನಿಖೆ ನಡೆಸಲಾಗ್ತಾ ಇದೆ ಅಂತ ತಿಳಿಸಲಾಗಿತ್ತು ಅವರು ಪಟಿಯಾಲ ಪೆಗ್ ಎಂಬ ವಾಟ್ಸಪ್ ಗುಂಪಿನ ಭಾಗವಾಗಿರೋದು ಕಂಡುಬಂದಿದೆ ಅದರಲ್ಲಿ ಮೇಜರ್ ಕೂಡ ಭಾಗವಾಗಿದ್ರು ಸೇನೆಯ ಸಾಮಾಜಿಕ ಮಾಧ್ಯಮ ನೀತಿಗಳನ್ನು ಉಲ್ಲಂಘಿಸಿದ ಆರೋಪದಲ್ಲಿ ಬ್ರಿಗೇಡಿಯರ್ ಸೇರಿದಂತೆ ಕನಿಷ್ಠ ಒಂದೆರಡು ಅಧಿಕಾರಿಗಳ ವಿರುದ್ಧ ಸೇನೆಯು ಮುಂದಿನ ಕೆಲವು ವಾರಗಳಲ್ಲಿ ಶಿಸ್ತು ಕ್ರಮವನ್ನು ಪ್ರಾರಂಭಿಸುವ ನಿರೀಕ್ಷೆ ಇದೆ ಅಂತ ತಿಳಿದುಬಂದಿದೆ